ಹಾಯ್ ಫ್ರೆಂಡ್ಸ್, ನಾನು ಐಬಾಟ್. ಭಾರತದ ಪ್ರತಿಭಾವಂತ ವ್ಯಕ್ತಿಗಳಿಗೆ ಅತ್ಯಂತ ಪ್ರತಿಷ್ಠಿತ ವೃತ್ತಿ ಅಂದರೆ ಅದೇ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IAS ಅಧಿಕಾರಿಗಳು ಭಾರತ ಸರ್ಕಾರದ ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ನಲ್ಲಿ ಪರ್ಮನೆಂಟ್ ಬ್ಯೂರಾಕ್ರಸಿಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸರ್ಕಾರದಲ್ಲಿ ಎಲೆಕ್ಟ್ ಆದ ಅಭ್ಯರ್ಥಿಗಳ ಡಿಸಿಷನ್ಸ್ನ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಲ್ಲ ಎಲೈಡ್ ಸರ್ವಿಸಸ್ ಮುಖಾಂತರ ಇಂಪ್ಲಿಮೆಂಟ್ ಮಾಡಿಸ್ತಾರೆ. ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡ್ತಾರೆ ಇವರು ಅನ್ನೋ ಕಾರಣಕ್ಕೆ ಸರ್ಕಾರದ ಕಡೆಯಿಂದನೂ ಇವ್ರಿಗೆ ಅತಿ ಹೆಚ್ಚು ಸೌಲಭ್ಯಗಳು ಕೂಡ ದೊರಕುತ್ತವೆ. ಸೊ ಬನ್ನಿ ಸ್ನೇಹಿತರೆ, IAS ಆಫೀಸರ್ ಅಂದರೆ ಯಾರು, ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಹಾಗೂ ಏನೆಲ್ಲ ಸೌಲಭ್ಯಗಳು ಅವ್ರಿಗೆ ದೊರಕುತ್ತದೆ ಅಂತ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ನೋಡೋಣ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಒಂದು ಆಲ್ ಇಂಡಿಯಾ ಸರ್ವಿಸ್ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಮೂರು ಭಾಗಗಳು ಬರ್ತವೆ, ಅದೇ IAS, IPS ಹಾಗೂ IFS. ಈ ಅಧಿಕಾರಿಗಳು ಭಾರತದ ಸರ್ಕಾರದಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡರಲ್ಲೂ ಸೇವೆ ಮಾಡ್ತಾರೆ. ಮೊದಲಿಗೆ IASನ ICS ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಾನೆ ಕರಿತಿದ್ರು. ಈ ಸರ್ವಿಸ್ಸು 1858ರಿಂದನೂ ಭಾರತದಲ್ಲಿದೆ. ಜನವರಿ 26, 1950ರಲ್ಲಿ ಭಾರತದ ಸಂವಿಧಾನ ಸೃಷ್ಟಿಯಾದ ನಂತರ ICSನ IAS ಎಂದು ಬದಲಾಯಿಸ್ತಾರೆ. ಭಾರತ ಸರ್ಕಾರ ಮೂರು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಲೆಜಿಸ್ಲೇಟಿವ್, ಜುಡಿಷಿಯಲ್ ಹಾಗೂ ಎಕ್ಸಿಕ್ಯೂಟಿವ್. ಲೆಜಿಸ್ಲೇಟಿವ್ಸು ಲಾಸ್ ಮಾಡೋರು ಅಂದರೆ MPs, MLSs. ಜುಡಿಷಿಯರಿ ಅಂದರೆ ಲಾಸ್ನ ಚೆಕ್ ಮಾಡೋರು, ಸುಪ್ರೀಂ ಕೋರ್ಟು, ಹೈಕೋರ್ಟು, ಜಡ್ಜಸ್ಸು. ಎಕ್ಸಿಕ್ಯೂಟಿವ್ ಅಂದರೆ ಈ ಕಾನೂನುಗಳನ್ನೆಲ್ಲ ಗ್ರೌಂಡ್ ಲೆವೆಲಲ್ಲಿ ಜಾರಿಗೆ ತರೋರು, ಅವರೇ ಮಿನಿಸ್ಟರ್ಸು. ಮಿನಿಸ್ಟರ್ಸ್ನ ಕೆಲಸ ಏನಂತಂದರೆ ಗೌರ್ಮೆಂಟ್ ಪಾಲಿಸೀಸು, ನೀತಿ ನಿಯಮಗಳನ್ನ ದೇಶದಲ್ಲಿ ಮೇಂಟೈನ್ ಮಾಡೋದು. ಉದಾಹರಣೆಗೆ ಉಜಾಲಾ, ಡಿಜಿಟಲ್ ಇಂಡಿಯಾ ಇಲ್ಲ ಯಾವುದೇ ರೋಡ್ ಸೇಫ್ಟಿ ಕಾನೂನು ಬಂದಿದ್ದನ್ನ ಜಾರಿಗೆ ತರೋದು. ಈಗ ಮಂತ್ರಿಗಳ ಕೆಲಸ ಅಂದರೆ ಬರೀ ಮೇಲ್ವಿಚಾರಣೆ ಅಂದರೆ ಸೂಪರ್ವೈಸ್ ಮಾಡೋದು, ಹಾಗೂ ಪ್ರತಿ ರಾಜ್ಯದಲ್ಲೂ ಮತ್ತು ಜಿಲ್ಲೆಗಳಲ್ಲಿ ಇರೋ IAS ಆಫೀಸರ್ಸ್ ಮುಖಾಂತರ ಈ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಿಸೋದು. ಈ ಆಫೀಸರ್ಸು ಬರೋ ಕಾನೂನುಗಳನ್ನ, ಪಾಲಿಸಿಗಳನ್ನ ಸರಿಯಾಗಿ ಪ್ಲ್ಯಾನ್ ಮಾಡಿ ಅವರ ಅಡಿಯಲ್ಲಿ ಬರೋ ಡಿಸ್ಟ್ರಿಕ್ಟ್ನಲ್ಲಿ ಜಾರಿಗೆ ತರ್ತಾರೆ. ಸೊ ಬೇಸಿಕಲಿ ಯಾವ MP ಅಥವಾ MLAನ ನಾವು ಬರೀ 5 ವರ್ಷಕ್ಕೆ ಟೆಂಪರರಿಯಾಗಿ ಎಲೆಕ್ಟ್ ಮಾಡ್ತೀವೋ ಅವರು ನಮ್ಮ ಜಿಲ್ಲೆಗಳಲ್ಲಿರುವ ಪರ್ಮನೆಂಟ್ ಅಧಿಕಾರಿಗಳಾದ IAS ಆಫೀಸರ್ಸ್ಗೆ ಆರ್ಡರ್ ಕೊಡ್ತಾರೆ. ಇದಕ್ಕೋಸ್ಕರನೇ IAS ಆಫೀಸರ್ಸ್ನ ಸಿವಿಲ್ ಸರ್ವೆಂಟ್ ಅಂತಲೂ ಕರೀತಾರೆ. IAS ಆಫೀಸರ್ ಪವರ್ನ ಲೆಕ್ಕ ಹಾಕಿದ್ರೆ ಒಂದು ಮಿನಿಸ್ಟರು ಆ ರಾಜ್ಯದ CMಗೆ ಕೇಳಿಕೊಂಡು ಒಂದು IAS ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ಬೋದೇ ಹೊರತು ಡಿಸ್ಮಿಸ್ ಮಾಡೋಕ್ಕೆ ಮಾತ್ರ ಆಗೋದೇ ಇಲ್ಲ. ಡಿಸ್ಮಿಸ್ ಮಾಡೋ ಪವರ್ ಇರೋದು ಪ್ರೆಸಿಡೆಂಟ್ ಹತ್ರ ಮಾತ್ರ, ಯಾಕಂದರೆ ಅವರೇ IAS ಆಫೀಸರ್ನ ಅಪಾಯಿಂಟ್ ಮಾಡೋದು. ಸ್ನೇಹಿತರೆ, ಇನ್ನೂ ಹೆಚ್ಚು IAS ಆಫೀಸರ್ನ ಶಕ್ತಿ, ಅವ್ರಿಗೆ ಸಿಗೋ ಸೌಲಭ್ಯಗಳನ್ನ ತಿಳ್ಕೊಳ್ಳೋ ಮುಂಚೆ ಒಬ್ಬ IAS ಆಫೀಸರ್ ಹೇಗೆ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. IAS ಆಫೀಸರ್ ಆಗಬೇಕು ಅಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆನ ಕ್ಲಿಯರ್ ಮಾಡಬೇಕಾಗಿರುತ್ತೆ, ಅದೇ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡ್ತಾರೆ. ಇದು ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟಫೆಸ್ಟ್ ಎಕ್ಸಾಮ್ಸ್ ಆಗಿದೆ. ಪ್ರತಿ ವರ್ಷ ದೇಶದಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಜನರು UPSC, CSE ಫಾರ್ಮ್ಸ್ನ ಭರ್ತಿ ಮಾಡ್ತಾರೆ. ಆದರೆ ಅದರಲ್ಲಿ ಹೆಚ್ಚು ಕಮ್ಮಿ ಬರೀ 180 ಜನ ಮಾತ್ರ IAS ಆಫೀಸರ್ಸ್ ಆಗ್ಬೋದು. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನಲ್ಲಿ 3 ಸ್ಟೇಜಸ್ನಲ್ಲಿ ಇರುತ್ತೆ, ಪ್ರಿಲಿಮ್ಸ್, ಮೇನ್ ಹಾಗೂ ಇಂಟರ್ವ್ಯೂ. ಸ್ನೇಹಿತರ, ಪ್ರತಿ ಸ್ಟೇಜ್ನಲ್ಲೂ ಕ್ಯಾಂಡಿಡೇಟ್ಸ್ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ, ಹಾಗೂ ಲಾಸ್ಟ್ನಲ್ಲಿ ಉಳಿಯೋ ಟಾಪ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ IAS ಪೊಸಿಷನ್ ಸಿಗುತ್ತೆ. ಈಗ IAS ಆಫೀಸರ್ನ ಮುಖ್ಯ ಕೆಲಸ ಏನು ಅನ್ನೋದನ್ನ ನೋಡೋಣ ಬನ್ನಿ. IAS ಆಫೀಸರ್ಸು ತುಂಬ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ, ಅದು ಅವರ ಪೋಸ್ಟಿಂಗು ಮತ್ತು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಜನ ಅನ್ಕೋತಾರೆ IAS ಅಂದಿದ ತಕ್ಷಣ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ, ಆದರೆ ಅದು ಆ ರೀತಿ ಆಗಿರೋದಿಲ್ಲ. ಏನಾಗಿರುತ್ತೆ ಅಂದರೆ ಇಷ್ಟೆಲ್ಲ ಎಕ್ಸಾಮ್ ಬರೆದು IAS ಆಫೀಸರ್ ಆಗಿ ಹಲವು ವರ್ಷಗಳು ಕಾರ್ಯನಿರ್ವಹಿಸಿದರೂ ಕೂಡ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರೋದಿಲ್ಲ. ಆದರೂ ಕೂಡ IAS ಆಫೀಸರ್ ಆಗಿದ್ರೆ ಅವರ ಸರ್ವಿಸ್ನಲ್ಲಿ ಯಾವಾಗಲಾದರೂ ಒಂದ್ಸಲಿನಾದರೂ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗೋ ಚಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. DC ಅಷ್ಟೇ ಅಲ್ದಿರ ಒಬ್ಬ IAS ಆಫೀಸರ್ನ ಯಾವುದೇ ಫಿನಾನ್ಸ್, ಅಗ್ರಿಕಲ್ಚರ್ ಹಾಗೂ ಪಾಲಿಸಿ ಫಾರ್ಮ್ಯುಲೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಚಾರ್ಜ್ ಅಥವಾ ಹೆಡ್ ಆಗೋ ಕೆಲಸನೂ ಸಿಗ್ಬೋದು. ಒಬ್ಬ IAS ಆಫೀಸರ್ನ ಸೀಕ್ರೆಟ್ ಮಿಷನ್ಗೆ ಅಂತ ಹೇಳಿ ಹೊರ ದೇಶಗಳಿಗೂ ಕಳಿಸ್ಬೋದು. ಈ ರೀತಿ IAS ಆಫೀಸರ್ಸು ಬೇರೆ ಬೇರೆ ವಿಭಾಗಗಳಲ್ಲಿ ತಮ್ಮ ದೇಶ ಸೇವೆ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಆಫೀಸರ್ ಪೋಸ್ಟ್ ಇಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ರು, ಡಿಸ್ಟ್ರಿಕ್ಟ್ ಕಲೆಕ್ಟ್ರು, ಡೆಪ್ಯೂಟಿ ಕಮಿಷನರ್ ಅಂತ ಏನು ಕರಿತೀವಿ, ಇದು ಮೆಂಬರ್ ಆಫ್ ಸರ್ವಿಸ್ನಲ್ಲಿ ಉನ್ನತ ಸ್ಥಾನದಲ್ಲಿದೆ ಹಾಗೂ ವಿಶೇಷ ಪೋಸ್ಟ್ ಆಗಿದೆ. ಒಬ್ಬ IAS ಆಫೀಸರು ಯಾವಾಗ ತುಂಬ ಪವರ್ಫುಲ್ ಅಂದರೆ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪೋಸ್ಟ್ನಲ್ಲಿ ಇದ್ದಾಗ. ಅದಕ್ಕೋಸ್ಕರನೇ ಈ ವಿಡಿಯೋನಲ್ಲಿ ಅತಿ ಹೆಚ್ಚು ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಪವರ್ ಬಗ್ಗೆನೇ ವಿವರಿಸ್ತೀನಿ. ಈಗ IAS ಆಫೀಸರ್ನ ಪವರ್ ಮತ್ತು ಡ್ಯೂಟೀಸ್ ಬಗ್ಗೆ ನೋಡೋಣ ಬನ್ನಿ.
ಒಬ್ಬ ಐಎಎಸ್ ಆಫೀಸರ್ ಆಸ್ ಎ ಸಿವಿಲ್ ಸರ್ವೆಂಟ್ ಅವರ ಕೆಲಸ ಮಾಡೋ ಜಾಗದಲ್ಲಿ ಲಾ ಅಂಡ್ ಆರ್ಡರ್ ಮತ್ತು ಜನರಲ್ ಅಡ್ಮಿನಿಸ್ಟ್ರೇಷನ್ ನ ನೋಡಿಕೊಳ್ಳೋದು ಹಾಗೆ ವರ್ಷ ಕಳೆದಂತೆ ಐಎಎಸ್ ಆಫೀಸರ್ ಕೆರಿಯರ್ ಮುಂದೆ ಹೋಗ್ತಿದ್ದಂಗೆ ಅವರ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಕೆರಿಯರ್ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಐಎಎಸ್ ಆಫೀಸರ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಟ್ ಸಬ್ ಡಿವಿಷನಲ್ ಲೆವೆಲ್ ನಲ್ಲಿ ಜಾಯಿನ್ ಆಗ್ತಾರೆ ಅವರ ವ್ಯಾಪ್ತಿಯಲ್ಲಿ ಬರೋ ಪ್ರದೇಶದ ಜನರಲ್ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ವರ್ಕ್ ಆಗ್ತಿದ್ಯಾ ಅಂತ ನೋಡ್ಕೊಂಬೇಕು ಜೊತೆಗೆ ಲಾ ಅಂಡ್ ಆರ್ಡರ್ ನ ಕೂಡ ಸಂಭಾಳಿಸಬೇಕಾಗಿರುತ್ತೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಐಎಎಸ್ ಆಫೀಸರ್ಸ್ ತಮ್ಮ ಜಿಲ್ಲೆಯ ವ್ಯವಹಾರಗಳನ್ನು ಕೂಡ ಸಂಭಾಳಿಸಬೇಕಾಗಿರುತ್ತೆ ವಿದ್ಯುತ್ ಸಮಸ್ಯೆ ಆಗಲಿ ಇಲ್ಲ ನೀರಿನ ಸಮಸ್ಯೆ ಆಗಲಿ ಅಥವಾ ಹಾಸ್ಪಿಟಲ್ ಶಾಲಾ ಕಾಲೇಜ್ ಸಂಬಂಧಿತ ಯಾವುದೇ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಬಂದರೂ ಕೂಡ ಅದನ್ನ ಇವರೇ ಪರಿಹರಿಸಬೇಕಾಗುತ್ತೆ ಮತ್ತು ಇವುಗಳನ್ನು ಡೆವಲಪ್ ಮಾಡಬೇಕಾಗಿರೋ ಸ್ಕೀಮ್ಸ್ ಗಳನ್ನು ಕೂಡ ಇವರೇ ತರಬೇಕಿದೆ ಐಎಎಸ್ ಆಫೀಸರ್ನ ಮತ್ತಷ್ಟು ಜವಾಬ್ದಾರಿ ಏನಂತ ಅಂದ್ರೆ ಸರ್ಕಾರದ ಡೈಲಿ ಅಫೇರ್ಸ್ ಗಳನ್ನ ಸಂಭಾಳಿಸೋದು ಏನಂದ್ರೆ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಪಾಲಿಸಿಗಳನ್ನ ರಚಿಸಿ ಜಾರಿಗೆ ತರೋದು ಹಾಗೆ ಬಂದ ಪಾಲಿಸಿಗಳನ್ನ ಟೈಮ್ ಟು ಟೈಮ್ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳೋದು ಕೂಡ ಇವರೇ ಆಗಿರ್ತಾರೆ ಅಷ್ಟೇ ಅಲ್ಲದಿರ ಜನರ ಟ್ಯಾಕ್ಸ್ ಮನಿ ಪಾಲಿಸಿ ಹೇಗೆ ಹಂಚಲಾಗ್ತಿದೆ ಅಂತ ನೋಡ್ಕೊಳ್ಳೋದು ಕೂಡ ಒಬ್ಬ ಐಎಎಸ್ ಆಫೀಸರ್ನ ಜವಾಬ್ದಾರಿ ಆಗಿರುತ್ತೆ ಈಗ ಐಎಎಸ್ ಆಫೀಸರ್ಗೆ ಅವರಿಗೆ ಸಿಕ್ಕ ಅಧಿಕಾರ ಸಂಬಂಧಿತ ಕಾನೂನುಗಳ ಬಗ್ಗೆ ನೋಡೋಣ ಬನ್ನಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಈ ಸೆಕ್ಷನ್ಸ್ ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ಸ್ ಗಳಿಗೆ ಲಾ ಅಂಡ್ ಆರ್ಡರ್ ಸಂಭಳಿಸೋ ಪವರ್ಸಿಗಳಿದೆ ಟೆನೆನ್ಸಿ ಲಾಸ್ ಪ್ರಕಾರ ಒಬ್ಬ ಕಲೆಕ್ಟರ್ಗೆ ರೆವೆನ್ಯೂ ಅಂದ್ರೆ ಆದಾಯದ ಸಂಬಂಧಿತ ಪವರ್ಸ್ ಸಿಗಲಿದೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಚೀಫ್ ಸೆಕ್ರೆಟರೀಸ್ ಹಾಗೂ ಮ್ಯಾಜಿಸ್ಟ್ರೇಟರ್ಸ್ ಗಳಿಗೆ ಡಿಸಾಸ್ಟರ್ ರಿಲೀಫ್ ಆಪರೇಷನ್ಸ್ ನ ಕಾರ್ಯನಿರ್ವಹಿಸೋ ಪವರ್ ಸಿಗಲಿದೆ ಆರ್ಮ್ಸ್ ಆಕ್ಟ್ ಡ್ರಗ್ ಲೈಸೆನ್ಸ್ ಆಕ್ಟ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಪ್ರಕಾರ ಐಎಎಸ್ ಆಫೀಸರ್ಗೆ ಬೇರೆ ಬೇರೆ ಸಿಚುಯೇಷನ್ಸ್ ನಲ್ಲಿ ಇದರ ಮೇಲೆ ಆಕ್ಷನ್ಸ್ ತಗೊಳ್ಳೋ ಶಕ್ತಿ ಕೂಡ ಇರುತ್ತೆ ಇದು ಹೊರತುಪಡಿಸಿ ಐಎಎಸ್ ಆಫೀಸರ್ಗೆ ಯಾವಾಗ ಬೇಕಾದರೂ ಡಿಸ್ಟ್ರಿಕ್ಟ್ ನಲ್ಲಿರೋ ಹೆಡ್ ಆಫ್ ಹಾಸ್ಪಿಟಲ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ವಾಟರ್ ಸಪ್ಲೈ ಲ್ಯಾಂಡ್ ರಿಸೋರ್ಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳ ಹೆಡ್ ನ ಕರೆಸಿ ಕೆಲಸ ಹೇಗೆ ನಡೀತಿದೆ ಏನ್ ನಡೀತಿದೆ ಅಂತ ವಿವರಣೆ ಕೇಳೋ ಅಧಿಕಾರ ಕೂಡ ಇರುತ್ತೆ ಹಾಗೂ ಕೆಲಸ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಅವರುಗಳ ಮೇಲೆ ಆಕ್ಷನ್ಸ್ ಕೂಡ ತಗೋಬಹುದು ಇವರು ಅಷ್ಟೇ ಅಲ್ಲ ಸ್ನೇಹಿತರೆ ಐಎಎಸ್ ಆಫೀಸರ್ ಎಷ್ಟು ಪವರ್ಫುಲ್ ಅಂದ್ರೆ ಅವರ ಏರಿಯಾನಲ್ಲಿ ನಡೆಯೋ ಯಾವುದೇ ಕನ್ಸ್ಟ್ರಕ್ಷನ್ಸ್ ಕೆಲಸನ ಈಸಿಯಾಗಿ ನಿಲ್ಲಿಸ್ಬಿಡ್ಬೋದು ಅದಕ್ಕೆ ಯಾವುದೇ ಕಾಂಟ್ರಾಕ್ಟರ್ಸ್ ಇವರ ವಿರುದ್ಧ ಮಾತಾಡೋದೇ ಇಲ್ಲ ಇವೆಲ್ಲ ಐಎಎಸ್ ಆಫೀಸರ್ನ ಮುಖ್ಯ ಅಧಿಕಾರ ಆಗಿರುತ್ತೆ ಇವಷ್ಟೇ ಅಲ್ದಿರ ಇನ್ನ 300 ಬೇರೆ ಬೇರೆ ಕಾನೂನುಗಳು ಕೂಡ ಇದಾವೆ ಅವು ಕೇಸ್ ಟು ಕೇಸ್ ಆಗಿ ಇವರ ಪವರ್ಸ್ ನ ಡಿಫೈನ್ ಮಾಡುತ್ತೆ ಈಗ ಐಎಎಸ್ ಆಫೀಸರ್ನ ಸ್ಯಾಲ್ರಿ ಮತ್ತು ಏನೇನು ಸೌಲಭ್ಯಗಳು ಇವರಿಗೆ ಸರ್ಕಾರದ ಕಡೆಯಿಂದ ಸಿಗಲಿದೆ ಅಂತ ನೋಡೋಣ ಬನ್ನಿ 7th ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸಿವಿಲ್ ಸರ್ವೆಂಟ್ಸ್ಗಳಿಗೆ ಭಾರತದಲ್ಲಿ ಒಳ್ಳೆ ಪ್ಯಾಕೇಜೇ ಸಿಗ್ತಿದೆ ಇವರ ಬೇಸಿಕ್ ಸ್ಯಾಲ್ರಿನೇ ಶುರು ಆಗೋದು ಪ್ರತಿ ತಿಂಗಳಿಗೆ 50-55 ಸಾವಿರ ರೂಪಾಯಿಗಳು TA, DA, HRA ಎಲ್ಲ ಕೂಡ ಎಕ್ಸ್ಟ್ರಾನೇ ಇರುತ್ತೆ ನೀವು ಅನ್ಕೋಬಹುದು ಏನಪ್ಪ ಸ್ಯಾಲ್ರಿ ಇಷ್ಟೇನ ಸಿಗೋದು ಅಂತ ಆದ್ರೆ ಒಬ್ಬ ಐಎಎಸ್ ಅಧಿಕಾರಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಕೂಡ ಸಿಗುತ್ತೆ ಏನಂದ್ರೆ ಸರ್ಕಾರ ಒಬ್ಬ ಅಧಿಕಾರಿನ ಎಲ್ಲಿ ಪೋಸ್ಟ್ ಮಾಡಿರುತ್ತೋ ಅಲ್ಲಿನ ಒಂದು VVIP ಜಾಗದಲ್ಲಿ ಒಂದು ದೊಡ್ಡ ಬಂಗ್ಲೆನೆ ಕೊಡ್ತಾರೆ ಜೊತೆಯಲ್ಲಿ ಅಡುಗೆ ಭಟ್ಟ ಗಾರ್ಡ್ನರು ಹಾಗೂ ಮನೆ ಕೆಲಸ ಮಾಡೋರು ಕೂಡ ಕೊಡ್ತಾರೆ ವಿದ್ಯುತ್ ಬಿಲ್ಲು ನೀರಿನ ಬಿಲ್ಲು BSNL ಕಡೆಯಿಂದ ಲ್ಯಾಂಡ್ ಲೈನ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಕೂಡ ಫ್ರೀ ಆಗಿ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಓಡಾಡಲಿಕ್ಕೆ ಒಂದು ಕಾರು ಮತ್ತು ಡ್ರೈವರ್ ಕೂಡ ಕೊಡ್ತಾರೆ ಅಷ್ಟೇ ಅಲ್ದಿರ ಈ ಗಾಡಿಯ ಇಂಧನ ಖರ್ಚು ಮೇಂಟೆನೆನ್ಸ್ ಖರ್ಚು ಎಲ್ಲಾನು ಕೂಡ ಸರ್ಕಾರನೇ ನೋಡ್ಕೊಳುತ್ತೆ ಸರ್ಕಾರದ ಕೆಲಸಕ್ಕೆ ಓಡಾಡಲಿಕ್ಕೆ ವಿಮಾನ ಮತ್ತು ಟ್ರೈನ್ ನಲ್ಲಿ ಫಸ್ಟ್ ಕ್ಲಾಸ್ AC-6 ನೇ ಫ್ರೀಯಾಗಿ ಬುಕ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಒಬ್ಬ ಐಎಎಸ್ ಆಫೀಸರ್ಸ್ ಎಷ್ಟು ಮುಖ್ಯ ವ್ಯಕ್ತಿ ಆಗಿರ್ತಾರೆ ಅಂದ್ರೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಪ್ರೊವೈಡ್ ಮಾಡಿ ಕೊಡ್ತಾರೆ ಅವರು ಎಲ್ಲೇ ಓಡಾಡಿದ್ರು ಅವರ ಜೊತೆ ಮಿನಿಮಮ್ 3-4 ಗಾರ್ಡ್ಸ್ ಇದ್ದೇ ಇರ್ತಾರೆ ಅವರ ಕುಟುಂಬಕ್ಕೆ ಅಥವಾ ಅವರ ಜೀವಕ್ಕೆ ಭಯ ಇದ್ರೆ ಅವರ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಸೆಕ್ಯೂರಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು ಐಎಎಸ್ ಆಫೀಸರ್ ಮತ್ತು ಅವರ ಕುಟುಂಬಕ್ಕೆ ಮೆಡಿಕಲ್ ಸರ್ವಿಸಸ್ ಕೂಡ ಫ್ರೀಯಾಗೇ ಇರುತ್ತೆ ಅಫಿಷಿಯಲ್ ಆಗಿ ಐಎಎಸ್ ಆಫೀಸರ್ಗೆ ಇವೆಲ್ಲ ಸಿಕ್ಕಿದ್ರೆ ಅನ್ಅಫಿಷಿಯಲ್ ಆಗಿ ಕೂಡ ಅವ್ರಿಗೆ ಸಾಕಷ್ಟು ಬೆನಿಫಿಟ್ಸೇ ಸಿಗುತ್ತೆ ಏನಂದ್ರೆ ಸ್ಕೂಲು ಕಾಲೇಜ್ಗಳಲ್ಲಿ ಅಥವಾ ಯಾವುದೇ ಅಫಿಷಿಯಲ್ ಪಾರ್ಟೀಸ್ನಲ್ಲಿ ಇವ್ರಿಗೆ ಚೀಫ್ ಗೆಸ್ಟ್ ಆಗಿ ಕರೆಸ್ತಾರೆ ಸೇಮ್ ಸ್ಟೇಟ್ನಲ್ಲಿ ಯಾವುದೇ ಕ್ರೀಡೆ ನಡೀತಿದ್ರೆ ಇವ್ರಿಗೆ VVIP ಪಾಸಸ್ ಕೂಡ ಸಿಗುತ್ತೆ ಇನ್ನು ಐಎಎಸ್ ಆಫೀಸರ್ನ ಒಂದು ದಿನದ ಜೀವನ ಶೈಲಿ ಹೇಗಿರುತ್ತೆ ಅಂದ್ರೆ ಟಿಪಿಕಲ್ ಆಗಿ 9 ಗಂಟೆಗೆ ಶುರು ಆಗುತ್ತೆ ಇದರಲ್ಲಿ ಡೈಲಿ ರಿಪೋರ್ಟ್ಸ್ಗಳನ್ನ ಅನಲೈಸ್ ಮಾಡಬೇಕಾಗಿರುತ್ತೆ ಡಿಪಾರ್ಟ್ಮೆಂಟ್ ಮತ್ತು ಡಿಸ್ಟ್ರಿಕ್ಟ್ಸ್ನ ಸೂಪರ್ವೈಸ್ ಮಾಡಬೇಕಾಗಿರುತ್ತೆ ಬೇರೆ ಬೇರೆ ಜಾಗಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ಕೊಬೇಕಾಗಿರುತ್ತೆ ಇನ್ನು ಇವರ ಕೆಲಸ ಬರೀ 8-9 ಅಂತ ಇರೋದಿಲ್ಲ ಲೇಟ್ ನೈಟ್ ವರೆಗೂ ಕೂಡ ಕೆಲಸ ಮಾಡಬೇಕಾಗಿರುತ್ತೆ ಯಾಕಂದ್ರೆ ಪೂರ್ತಿ ಜಿಲ್ಲೆಯ ಸೆಕ್ಯೂರಿಟಿ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ದೇ ಆಗಿರುತ್ತೆ
ಅದಕ್ಕೋಸ್ಕರನೇ ಯಾವುದೇ ಪ್ರವಾಹ ಅಥವಾ ಗಲಿಬೆ ನಡೆಯುತ್ತಿದ್ರು ಕೂಡ ಒಬ್ಬ ಐಎಎಸ್ ಆಫೀಸರ್ ಕಂಟಿನ್ಯೂಸ್ ಆಗಿ ರಿಲೀಫ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡ್ತಾನೆ ಇರಬೇಕಾಗಿರುತ್ತೆ ಐಎಎಸ್ ಕೆಲಸ ಒಂದು ತುಂಬಾ ಚಾಲೆಂಜಿಂಗ್ ಕೆಲಸನೇ ಆಗಿರುತ್ತೆ ಇದು ಯಾವುದೇ ಒಂದು ನಾರ್ಮಲ್ ಕೆಲಸ ತರ ಇರೋದಿಲ್ಲ ಯಾಕಂದ್ರೆ ಇದರಲ್ಲಿ ಕೆಲಸ ಮಾತ್ರ ಮಾಡೋದಲ್ಲ ಜನರ ಹಿತಾಶಕ್ತಿ ಅವರಿಗೆ ಬೇಕಿರೋ ಕಾರ್ಯಗಳನ್ನ ಜಾರಿಗೆ ತರಿಸೋದು ಎಲ್ಲ ಇವರ ಕೈಯಲ್ಲೇ ಇರುತ್ತೆ ಇದರಿಂದನೇ ಲಕ್ಷಾಂತರ ಜನರ ಜೀವನ ಕೂಡ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರನೇ ಸ್ನೇಹಿತರೆ 10 ಲಕ್ಷ ಜನ ಪರೀಕ್ಷೆ ಬರೆದ್ರು ಬರಿ 180 ಜನ ಮಾತ್ರ ಪಾಸ್ ಆಗೋದು ನೋಡಿದ್ರಲ್ಲ ಫ್ರೆಂಡ್ಸ್ ಐಎಎಸ್ ಅಧಿಕಾರಿ ಅಂದ್ರೆ ಯಾರು ಅವರಿಗೆ ಎಷ್ಟು ಪವರ್ ಇರುತ್ತೆ ಏನೆಲ್ಲ ಸೌಲಭ್ಯಗಳು ಅವರಿಗೆ ಸಿಗುತ್ತದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಚಾನೆಲ್ನ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ ಧನ್ಯವಾದಗಳು